ನಮಸ್ತೆ ವೀಕ್ಷಕರ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ರಾಜ್ಯದ ರಾಜಕೀಯ ಅಸ್ಥಿರತೆ ಉಂಟಾಗಿರುವುದರಿಂದ ಮೂರು ಪಕ್ಷಗಳ ಶಾಸಕರು ರೆಸಾರ್ಟ್ ಮತ್ತು ಹೋಟೆಲ್ಗಳಲ್ಲಿ ವಾಸ್ತವ್ಯ ಮಾಡಲು ನಿರ್ಧರಿಸಿದ್ದಾರೆ. ಈಗಾಗಲೇ ಜೆಡಿಎಸ್ ಶಾಸಕರು ನಂದಿಬೆಟ್ಟದ ಸಮೀಪ ಇರುವ ರೆಸಾರ್ಟ್ನಲ್ಲಿ ವಾಸ್ತವ್ಯ ಮಾಡಿದ್ದಾರೆ. ವಿಶ್ವಾಸಮತ ಸಾಬೀತಾಗುವವರೆಗೂ ಶಾಸಕರು ಅದೇ ರೆಸಾರ್ಟ್ನಲ್ಲಿ ವಾಸ್ತವ್ಯ ಮಾಡಲಿದ್ದಾರೆ. ನಿನ್ನೆ ಸಂಜೆ ಬಿಜೆಪಿ ಶಾಸಕರು ಯಲಹಂಕದ ರಾಜನಕುಂಟೆ ಸಮೀಪದ ರಮಾಡಾ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಬಿಜೆಪಿ ಶಾಸಕರನ್ನು ಸಂಪರ್ಕಿಸುತ್ತಾರೆ ಎಂಬ ಭೀತಿ ಇರುವುದರಿಂದ ಮಂಗಳವಾರದವರೆಗೂ ರೆಸಾರ್ಟ್ನಲ್ಲಿ ವಾಸ್ತವ್ಯ ಮಾಡಲಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಕಾಂಗ್ರೆಸ್ ಶಾಸಕರು ಯಶವಂತಪುರದ ಪಂಚತಾರ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ರಾಜೀನಾಮೆ ಹಿಂಪಡೆದ ದಿನವೇ ರಾಮಲಿಂಗಾರೆಡ್ಡಿ ಸಚಿವರಾಗುತ್ತಾರೆ ಎಂದು ಡಿಕೆಶಿ ಭರವಸೆ. ದೋಸ್ತಿ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದ ಶಾಸಕರ ರಾಜೀನಾಮೆ ಪರ್ವ ಪ್ರಕರಣದಲ್ಲಿ ದೊಡ್ಡ ಸುದ್ದಿ ಮಾಡಿದ್ದು ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದು. ಇತರ ಅತೃಪ್ತ ಶಾಸಕರ ಜೊತೆ ಗುರುತಿಸಿಕೊಳ್ಳದೆ ಒಬ್ಬರೇ ಪಕ್ಷದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ರಾಮಲಿಂಗಾರೆಡ್ಡಿ ಅವರನ್ನ ಡಿಕೆ ಶಿವಕುಮಾರ್ ಮನವೊಲಿಸಿರುವ ಮುನ್ಸೂಚನೆ ಕಂಡು ಬಂದಿದೆ. ರಾಜೀನಾಮೆ ವಾಪಸ್ ಪಡೆದ ದಿನವೇ ಸಚಿವರಾಗುತ್ತಾರೆ ಎಂಬ ಡಿಕೆಶಿ ಹೇಳಿಕೆಗೆ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನ ಶಮನಗೊಂಡಿದೆ ಎನ್ನಲಾಗುತ್ತಿದೆ. ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವ ವಿಚಾರ ಸದನದಲ್ಲಿ ರಾಮಲಿಂಗಾರೆಡ್ಡಿ ಪುತ್ರಿ ಬೆಂಗಳೂರಿನ ಜಯನಗರದ ಶಾಸಕಿ ಸೌಮ್ಯರೆಡ್ಡಿ ಪಕ್ಷದ ಸೀಟಿನಲ್ಲಿ ಕುಳಿತು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ನಿನ್ನೆಯಷ್ಟೇ ಗುಲಾಂ ನಬಿ ಆಜಾದ್ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ಚರ್ಚಿಸಿ ಪಕ್ಷದಲ್ಲಿ ನಿಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುತ್ತೇವೆ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಡಿಕೆಶಿ ಮಾತನಾಡಿದ್ದಾರೆ. ಒಗ್ಗಟ್ಟಿನ ಮಂತ್ರಕ್ಕಾಗಿ ರೆಸಾರ್ಟ್ ಮೊರೆ ಎಂದು ಸಚಿವ ಬಂಡೆಪ್ಪ ಕಾಶೆಂಪೂರ್ ಹೇಳಿದ್ದಾರೆ. ಮೈತ್ರಿ ಸರ್ಕಾರ ಭದ್ರವಾಗಿ ಸಾಗುತ್ತೇವೆ. ಸಿಎಂ ಕುಮಾರಸ್ವಾಮಿ ಸ್ಪೀಕರ್ ಬಳಿ ವಿಶ್ವಾಸಮತ ಸಾಬೀತುಪಡಿಸಲು ಸಮಯಾವಕಾಶ ಕೇಳಿದ್ದಾರೆ. ಎಲ್ಲಾ ಶಾಸಕರು ಎಲ್ಲೆಲ್ಲಿ ಹೋಗಿದ್ದಾರೋ, ಏನಾಗ್ತಿದೆಯೋ, ಎಲ್ಲವೂ ಸರಿ ಹೋಗುತ್ತೆ ಎಂದು ಜೆಡಿಎಸ್ ನಾಯಕ ಬಂಡೆಪ್ಪ ಕಾಶೆಂಪೂರ್ ಭರವಸೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮೈತ್ರಿ ಸರ್ಕಾರದವರು ಎಲ್ಲರೂ ಒಟ್ಟಾಗಿನಿಂದ ಇರೋಕೆ ರೆಸಾರ್ಟ್ಗೆ ಹೋಗಬೇಕಿದೆ. ಈಗ ಆಗಿರೋದು ನೋಡಿದ್ರೆ ನಿಮ್ಗೆ ತಿಳಿದಿದೆ. ಒಗ್ಗಟ್ಟಿನ ಮಂತ್ರಕ್ಕಾಗಿ ಎಲ್ಲರೂ ರೆಸಾರ್ಟ್ಗೆ ತೆರಳುತ್ತಿದ್ದೇವೆ ಎಂದು ನಿನ್ನೆ ಸಂಜೆ ತಿಳಿಸಿದರು. ಸಾಲ ಮನ್ನಾದಲ್ಲಿ ಅವರಿಗೆ ತಪ್ಪ ಮಾಹಿತಿ ಕೊಟ್ಟಿದ್ದಾರ, ಆ ಥರ ಇದಕ್ಕೂ ಏನದಲ್ಲ, ಯಾರೋ ಹೇಳೋರು ಕರೆಕ್ಟಾಗಿ ಹೇಳಿಲ್ಲ ಅಂತೇಳಿ. ಹಾಗಾಗಿ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ತಮ್ಮದೇ ದಾಟಿಯಲ್ಲಿ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಏನಾರು ಇರ್ತದ ಗೋದನ್ ಏನಂತ್ರಿ ಸರ್, ಇದು ಸಮ್ಮಿಶ್ರ ಸರ್ಕಾರ ಲೋಕಸಭೆ ಚುನಾವಣೆ ನಂತರ ಏನು ಸುರಳಿತವಾಗಿ ನಡೀತದಾ, ಹೇಗೆ ಸರ್? ಇದು 5 ವರ್ಷ ನಡೀತದ, ತಾವು ನೋಡಿದಿರಿ. ಇವತ್ತು ಬಿ ಜೆ ಪಿದವರು ಬಂದ ತಕ್ಷಣ 15 ದಿವಸದಾಗ ಹೋಯ್ತದ, 1 ತಿಂಗಳದಾಗ ಹೋಯ್ತದ, ಸಂಕ್ರಾಂತಿ ಕಳೀಲಿ, ಅದು ಕಳೀಲಿ, ಇದು ಕಳೀಲಿ ಅನ್ಕೋತ ಎಲ್ಲ ಬಂದರು. ಏನಾಯಿತು? ಏನೂ ಆಗಿಲ್ಲ, ಮತ್ತು ಮುಂದೂ ಏನೂ ಆಗಲ್ಲ. ಆದರೂ ಗೌರ್ಮೆಂಟ್ ಆಕ್ಟಿವ್ ಐತೆ ಅನ್ನಂಗೆ ಅನಿಸ್ತಾ ಇಲ್ಲ ರಾಜ್ಯದಲ್ಲಿ. ಯಾಕೆ ಅನಿಸ್ತಾ ಇಲ್ಲ ಸರ್? ಯಾವುದ್ರಲ್ಲಿ ಅನಿಸ್ತಾ ಇಲ್ಲ? ಯಾಕೆ ಇವತ್ತು ನಮ್ಮ ಸಾಲ ಮನ್ನಾ ಹಿಡ್ಕೊಂಡು ಇನ್ನೊಂದು ಹಿಡ್ಕೊಂಡು ಎಲ್ಲ ರೀತಿಯಿಂದ ಯಾವ ಇಲಾಖೆಯಲ್ಲಿ ನಾವು ಕಮ್ಮಿ ಮಾಡಿದ್ದೀವಿ ಹೇಳಿ? ಯಾವ ಭಾಗ್ಯಗಳು ನಾವು ಕಮ್ಮಿ ಮಾಡಿದ್ದೀವಿ? ಹಾ, ಇವತ್ತು ಆ್ಯಕ್ಟಿವ್ ಅಲ್ಲ, ಭಾಳ ಸೂಪರ್ ಆ್ಯಕ್ಟಿವ್ನಿಂದ ನಡೀತಾ ಇದೆ. ಇಡೀ ಅವ್ರಿಗೆ ಹೇಳಿದ್ದಾರೆ, ಈಗ ಎನ್ಕ್ವೈರಿ ಹಾಕಿದ್ದಾರೆ, ಅದ್ರ ಮೇಲೆ ಆಕ್ಷನ್ ತಗೋತಾರೆ ಪಾರ್ಟಿ. ಇರಲಿ, ಈಗ ಎನ್ಕ್ವೈರಿ ನಡೀತಾ ಇದೆ ಅಲ್ಲ, ಅದ್ರ ಮೇಲೆ ಅರ್ಥ ಅರ್ಥ ಜನಸೇವೆ ಮಾಡಬಾರ್ದು, ಖುಷಿಯಿಂದ ಮಾಡಬೇಕು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮುಂಬೈನಲ್ಲಿರುವ ರೆಬಲ್ ಶಾಸಕರೆಲ್ಲರೂ ಬ್ಲಾಕ್ ಸಿಪ್ಸ್. ಸದ್ಯ ನಮ್ಮಲ್ಲಿ ಉಳಿದ ಶಾಸಕರಲ್ಲಿ ಯಾರು ಬ್ಲಾಕ್ ಸಿಪ್ಸ್ ಇಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅಳ್ತಾ ಅಳ್ತಾ ಜನಸೇವೆ ಮಾಡಬಾರದು, ಖುಷಿಯಿಂದ ಮಾಡಬೇಕು. ನಾನು ಯಾವಾಗಲೂ ಖುಷಿಯಾಗಿರ್ತೀನಿ, ಜನಸೇವೆ ಮಾಡೋಕೆ ಜನರೇನು ಕರೆದಿಲ್ಲ, ನಾವೇ ಬಂದಿರೋದು. ಸೊ ಅಳ್ತಾ ಅಳ್ತಾ ಮಾಡಬಾರದು, ಖುಷಿಯಿಂದಲೇ ಆಡಳಿತ ಮಾಡಬೇಕಲ್ವಾ ಎಂದಿದ್ದಾರೆ. ಬುಧವಾರವೇ ಬಹುಮತ ಸಾಬೀತುಪಡಿಸಲು ಸಮಯ ನೀಡಿ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸ್ಪೀಕರ್ ರಮೇಶ್ ಕುಮಾರ್ ಬಳಿ ಸಮಯ ಕೇಳಿದ್ದಾರೆ. ಇಂದಿನಿಂದ ಆರಂಭವಾದ ವಿಧಾನಮಂಡಲ ಅಧಿವೇಶನದ ವಿಧಾನಸಭೆ ಕಲಾಪದಲ್ಲಿ ಮಾತನಾಡಿದ ಸಿಎಂ ಎಚ್ ಡಿ ಕುಮಾರಸ್ವಾಮಿ, ವಿಶ್ವಾಸಮತ ಯಾಚನೆ ಮಾಡುವುದಾಗಿ ಘೋಷಿಸಿದ್ದರು. ಇದೀಗ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬುಧವಾರ ಬಹುಮತ ಸಾಬೀತುಪಡಿಸಲು ಕಲಾಪ ಸಲಹಾ ಸಮಿತಿಯಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಮನವಿ ಮಾಡಿದ್ದಾರೆ. ಅತೃಪ್ತ ಶಾಸಕರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇದೆ, ಹೀಗಾಗಿ ಬುಧವಾರ ಬಹುಮತ ಸಾಬೀತುಪಡಿಸಲು ಸಮಯ ನೀಡಿ ಎಂದು ಸಿಎಂ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ.
ಸಭಾಧ್ಯಕ್ಷ ಕರ್ನಾಟಕ ಶಾಸನ ಸಭೆಯ ಗೌರವವನ್ನು ಸಂದರ್ಭದಲ್ಲಿ ತಮ್ಮಲ್ಲಿ ಮೊದಲನೇದಾಗಿರೋ ಸಂತಾಪ ಸೂಚಕ್ಕೆ ಇವತ್ತಿಗೇನು ಸೀಮಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ತಮ್ಮಲ್ಲಿ ಈ ಒಂದು ಸದನದ ಮುಖಾಂತರ ಈ ಒಂದು ರಾಜ್ಯದ ಸರ್ಕಾರವನ್ನು ತಮ್ಮ ಒಂದು ಸೂಚನೆ ಮೇರೆಗೆ ನಾನು ನನ್ನ ಎದೆ ಬಗ್ಗದ್ರೆ ಸಿದ್ದರಾಮಯ್ಯ ಕಾಣ್ತಾರೆ ಅಂತಿದ್ರು ಎಂ ಟಿ ಬಿ ನಾಗರಾಜ್, ಈಗ ಆಗಲ್ಲ ಎಂದು ಸಿದ್ದರಾಮಯ್ಯ ಟಾಂಗ್ ನೀಡಿದ್ದಾರೆ. ಟಿಬಿ ನಾಗರಾಜ್ ಎದೆ ಬಗ್ಗೆದ್ರೆ ಸಿದ್ದರಾಮಯ್ಯ ಕಾಣ್ತಾರೆ ಅಂತಿದ್ರು, ಅವರೇ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಈಗ ಎದೆ ಬಗೆಯೋಕೆ ಆಗೋಲ್ಲ ಅಲ್ವಾ ಅಂತ ಸ್ವತಃ ಮಾಜಿ ಸಿದ್ದರಾಮಯ್ಯ ಅವರೇ ವ್ಯಂಗ್ಯವಾಡಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ಸೋಮವಾರ ಇಲ್ಲವೇ ಮಂಗಳವಾರ ವಿಶ್ವಾಸಮತ ಯಾಚನೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅತೃಪ್ತ ಶಾಸಕರ ಜೊತೆ ಕುಮಾರಸ್ವಾಮಿಯೇ ಖುದ್ದು ಮಾತುಕತೆ ನಡೆಸಿದ್ದಾರೆ. ರಾಮಲಿಂಗಾರೆಡ್ಡಿ, ರೋಷನ್ ಬೇಗ್ ಹಾಗೂ ಆನಂದ್ ಸಿಂಗ್ ಜೊತೆ ನಿನ್ನೆ ರಾತ್ರಿಯೇ ಮಾತುಕತೆ ನಡೆದಿದೆ. ಅತೃಪ್ತ ಶಾಸಕರಿಂದ ಭರವಸೆ ಸಿಕ್ಕಿದ ಬಳಿಕವೇ ವಿಶ್ವಾಸಮತ ಯಾಚನೆ ಬಗ್ಗೆ ಸಿಎಂ ಇಂದು ಸದನದಲ್ಲಿ ಮಾತನಾಡಿದ್ದಾರೆ. ಸಿಎಂಗೆ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರರಿಂದ ಮತ್ತೊಬ್ಬ ಅತೃಪ್ತ ಶಾಸಕ ಮುನಿರತ್ನರನ್ನ ಮನವೊಲಿಸಿ ಕರೆತರುವ ಭರವಸೆ ಇದೆ. ಶಾಸಕ ಎಸ್ಟಿ ಸೋಮಶೇಖರ್ ಹಾಗೂ ಭೈರತಿ ಬಸವರಾಜರನ್ನು ಕರೆತರುವ ಪ್ರಯತ್ನ ನಡೆಯುತ್ತಿದೆ ಎಂದರು. ಬಹುಮತ ಸಾಬೀತು ಮಾಡೋದು ನಮಗೆ ಗೊತ್ತಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಸಿಎಂ ಕುಮಾರಸ್ವಾಮಿ ಬಹುಮತ ಸಾಬೀತು ಮಾಡಲು ಸಮಯಾವಕಾಶ ಕೇಳಿದ್ದಾರೆ, ಇದರಲ್ಲಿ ತಪ್ಪೇನಿದೆ? ಬಹುಮತ ಸಾಬೀತು ಮಾಡೋದು ನಮಗೆ ಗೊತ್ತಿದೆ, ಆಪರೇಷನ್ ಮಾಡೋದು ದೊಡ್ಡ ಸಂಗತಿನ ಅಂತ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಘಟಾನುಘಟಿ ನಾಯಕರು ನಮ್ಮ ಕಾಂಗ್ರೆಸ್ನಲ್ಲಿದ್ದಾರೆ, ಬಿಜೆಪಿಯ ಮಾದರಿ ಆಪರೇಷನ್ ಕಮಲ ಮಾಡೋದಿಲ್ಲ, ನಮಗೆ ಏನ್ ಮಾಡಬೇಕು ಅಂತ ತಿಳಿದಿದೆ, ವಿಶ್ವಾಸಮತ ಯಾಚನೆ ದಿನ ನೀವೇ ನೋಡಿ ಎಂದು ತಿಳಿಸಿದರು. ನಾವೆಲ್ಲ ಚರ್ಚಿಸಿ ವಿಶ್ವಾಸಮತ ಯಾಚನೆಗೆ ನಿರ್ಧರಿಸಿದ್ದೇವೆ, ನಾವು ಯಾವುದೇ ರೀತಿಯ ಆಪರೇಷನ್ ಮಾಡಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸಭಾ ಕಲಾಪ ಮುಗಿದ ಬಳಿಕ ವಿಧಾನಸೌಧದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಿದ್ದರಾಮಯ್ಯ, ವಿಶ್ವಾಸಮತ ಯಾಚನೆಗೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ನಿರ್ಧರಿಸಿದ್ದಾರೆ, ಮುಖ್ಯಮಂತ್ರಿಗಳು ಉಭಯ ಪಕ್ಷಗಳು ಚರ್ಚೆ ನಡೆಸಿದ ಬಳಿಕವೇ ವಿಶ್ವಾಸಮತ ಯಾಚನೆ ಮಾಡುವುದಾಗಿ ಹೇಳಿದ್ದಾರೆ. ಬಹುಮತವಿಲ್ಲದೆ ವಿಶ್ವಾಸಮತ ಯಾಚನೆ ಮಾಡಲು ಆಗುತ್ತಾ, ಹೇಗೆ ಆಗುತ್ತದೆ ಎನ್ನುವುದು ಹೇಳುವುದಕ್ಕೆ ಆಗುತ್ತದಾ ಎಂದರು. ಅತೃಪ್ತ ಶಾಸಕರ ರಾಜೀನಾಮೆ ಅಂಗೀಕಾರ ಮತ್ತು ಇಬ್ಬರು ಶಾಸಕರ ಅನರ್ಹತೆ ಬಗ್ಗೆ ಸ್ಪೀಕರ್ ನಿರ್ಧಾರ ಮಾಡುತ್ತಾರೆ, ಮುಂಬೈಗೆ ಹೋಗಿರುವುದು 10 ಶಾಸಕರು ಮಾತ್ರ, ರಾಮಲಿಂಗಾರೆಡ್ಡಿ ಟಿಬಿ ನಾಗರಾಜ್ ಅವರು ಮುಂಬೈಗೆ ಹೋಗಿಲ್ಲ, ಶಾಸಕರ ಅನರ್ಹತೆಗೆ ನಾವು ದೂರು ನೀಡಿದ್ದೇವೆ, ಆ ಬಗ್ಗೆ ಸ್ಪೀಕರ್ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಸಿದ್ದರಾಮಯ್ಯ ತಿಳಿಸಿದರು. ವೇಟ್ ಅಂಡ್ ವಾಚ್, ನಾನೇ ಗೆಲ್ಲೋದು, ಅಭಿ ಪಿಕ್ಚರ್ ಬಾಕಿ ಹೇ ಅಂತ ಸಿಎಂ ಕುಮಾರಸ್ವಾಮಿ ವಿಶ್ವಾಸಮತ ಸಾಬೀತುಪಡಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ವೇಟ್ ಅಂಡ್ ವಾಚ್, ಇನ್ನು ಗೇಮ್ ಮುಗ್ದಿಲ್ಲ, ನಾನು ಗೆದ್ದೆ ಗೆಲ್ಲುತ್ತೇನೆ, ವಿಶ್ವಾಸಮತದಲ್ಲಿ ಗೆಲ್ಲೋದು ನಾನೇ, ನಿಮ್ಗೆಲ್ಲ ಅಚ್ಚರಿ ಕಾದಿರುತ್ತೆ, ಸೋಮವಾರದವರೆಗೆ ಕಾಯಿರಿ ಅಂತ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ, ಪಕ್ಷದಿಂದ ಹೊರಗೆ ಹೋದವರ ಬಗ್ಗೆ ನನಗೆ ವಿಶ್ವಾಸವಿದೆ, ಮತ್ತೆ ಪಕ್ಷಕ್ಕೆ ವಾಪಸ್ ಆಗಿಯೇ ಆಗ್ತಾರೆ, ಸೋಮವಾರದವರೆಗೆ ಕಾಯಿರಿ, ಎಲ್ಲರಿಗೂ ಗೊತ್ತಾಗಲಿದೆ ಎಂದರು. ಬಹುಡ ಯಾತ್ರೆ ಪ್ರಯುಕ್ತ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯರ ರಥಯಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾದರು. ವರ್ಷದಲ್ಲಿ 9 ದಿನ ಈ ಮೂವರು ದೇವರ ವಿಗ್ರಹಗಳನ್ನು ಸಮೀಪದ ಗುಂಡಿಚ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಲಾಗುತ್ತದೆ. ಅಂತೆಯೇ ಇದೇ ಜುಲೈ 4ರಂದು ಈ ಕಾರ್ಯಕ್ರಮ ಜರುಗಿತ್ತು. ಶುಕ್ರವಾರ ಈ ಮೂವರನ್ನು ಮತ್ತೆ ಅದ್ದೂರಿಯಾಗಿ ಮುಖ್ಯ ದೇವಾಲಯಕ್ಕೆ ರಥಗಳಲ್ಲಿ ಕರೆತರಲಾಯಿತು. ವಿಗ್ರಹ ಮತ್ತು ರಥಗಳನ್ನು ಹೂವಿನಿಂದ ಅಲಂಕರಿಸಲಾಗಿತ್ತು. ಸಾಂಪ್ರದಾಯಿಕ ಪಹಂಡಿ ಆಚರಣೆಯೊಂದಿಗೆ ತಾಳ ವಾದ್ಯಗಳ ಮೂಲಕ ಜೈಕಾರದೊಂದಿಗೆ ಬರಮಾಡಿಕೊಳ್ಳಲಾಯಿತು. 45 ಅಡಿ ಎತ್ತರದ ನಂದಿ ಘೋಷ, 44 ಅಡಿ ಎತ್ತರದ ತಲಧ್ವಜ ಹಾಗೂ 43 ಅಡಿ ಎತ್ತರದ ದರ್ಪದಳನ ರಥವನ್ನು ಭಕ್ತರು ಎಳೆದರು. पाँच दिन तक पूरी में यात्रा करेंगे. आज में गुंडीचा मंदिर का दर्शन है. वो भगवान जगन्नाथ बलदेव सुभद्र और सुदर्शन का दर्शन बहुत अच्छा है.
सत्ययुग में श्री श्री बद्रीनाथ धाम, त्रेता युग में श्री श्री रामनाथ धाम, द्वापर युग में श्री श्री द्वारिकानाथ धाम, काली युग पे ये जो श्री श्री जगन्नाथ धाम, सालों में 12 महीना में 13 पर्व ये बुला जाता है। ये 13 पर्व में श्री जगन्नाथ का ये जो रथ यात्रा, गुंडीचा यात्रा सर्वश्रेष्ठ यात्रा होते हैं। भगवान जगन्नाथ श्री मंदिर में सालों भर रहते हैं, पर जो जिसको राजा ने बनाया इंद्रदमन, जो जो रानी बनाया है रानी गुंडीचा, उनका मंदिर को सालों में 9 रोज के लिए आते हैं, 9 रोज यात्रा इनको बुलाया जाता है। ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಹೊರಗೆ ಅನಾಥ ವೃದ್ಧನ ಸಹಾಯಕ್ಕೆ ಬಂದ ಶಾರದಾ ಮಾಳಗೆಯ. ಚಿಕಿತ್ಸೆಗಾಗಿ ಬೀದರ್ಗೆ ಆಗಮಿಸಿದ್ದ ವೃದ್ಧನನ್ನು ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಬೆಳಿಗ್ಗೆ ಇಂದು ಆಸ್ಪತ್ರೆಯ ಆವರಣದಲ್ಲಿ ಕುಳಿತಿದ್ದನ್ನ ಗಮನಿಸಿದ ಶಾರದಾ ಮಾಳಗೆ ಅಜ್ಜನ ಸಹಾಯಕ್ಕೆ ಧಾವಿಸಿದರು. ಅವರಿಗೆ ಆಹಾರವನ್ನು ನೀಡಿ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಕಂಡು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಚಿಕಿತ್ಸೆ ನೀಡಿಸಿ ಮಾನವೀಯತೆ ಮೆರೆದರು. ವ್ಯವಸ್ಥೆ ಮಾಡ್ತೀವಿ. ಸೆರೆ ಸಿಕ್ಕ ಕಾಳಿಂಗ ಸರ್ಪ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಕ್ಕಿಂತ ಉರಗ ತಜ್ಞನ ಮೇಲೆ ದಾಳಿ ಮಾಡಲು 16 ಬಾರಿ ಯತ್ನ. ಸೆರೆ ಸಿಕ್ಕ ಕಾಳಿಂಗ ಸರ್ಪ ತಪ್ಪಿಸಿಕೊಳ್ಳಲು ಯತ್ನಿಸುವುದಕ್ಕಿಂತ ಉರಗ ತಜ್ಞನ ಮೇಲೆ ದಾಳಿ ಮಾಡಲು 16 ಬಾರಿ ಆಕ್ರೋಶ ವ್ಯಕ್ತಪಡಿಸಿರೋ ಅಪರೂಪದ ಘಟನೆಗೆ ಕಾಫಿನಾಡು ಸಾಕ್ಷಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಹಾಳು ಕರಗುಂದ ಗ್ರಾಮದ ಜಾರ್ಜ್ ಎಂಬುವರ ಕಾಫಿ ತೋಟದಲ್ಲಿ ಮೊಲ ಅಟ್ಟಿಸಿಕೊಂಡ ಬಂದ ಕಾಳಿಂಗ ಸರ್ಪ ಕಾಫಿ ತೋಟದಲ್ಲೇ ಬೀಡು ಬಿಟ್ಟಿದೆ. ಇದನ್ನ ಕಂಡ ಕಾರ್ಮಿಕರು ಭಯಗೊಂಡು ತೋಟದ ಮಾಲೀಕರಿಗೆ ವಿಷಯ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದ ತೋಟದ ಮಾಲೀಕ ಎನ್ಆರ್ಪುರದ ಉಗರ ತಜ್ಞ ಹರೀಂದ್ರಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದ ಹರೀಂದ್ರ ಸುಮಾರು 1 ಗಂಟೆಗೂ ಹೆಚ್ಚು ಹೊತ್ತು ಕಾಳಿಂಗನನ್ನ ಸೆರೆ ಹಿಡಿಯಲು ಯತ್ನಿಸಿದ್ದಾರೆ. ಆದ್ರೆ ಕಾಳಿಂಗ ಸರ್ಪ ತಪ್ಪಿಸಿಕೊಳ್ಳಲು ಯತ್ನಿಸುವುದಕ್ಕಿಂತ ಹರೀಂದ್ರ ಮೇಲೆ ದಾಳಿಗೆ ಮುಂದಾಗಿದ್ದೆ ಹೆಚ್ಚು. ಸ್ನೇಕ್ ಹರೀಂದ್ರ ಸೆರೆ ಹಿಡಿಯಲು ಬಾಲ ಹಿಡಿದು ಎಳೆಯುತ್ತಿದ್ದಂತೆ 16 ಬಾರಿ ಅವರ ಮೇಲೆ ಅಟ್ಯಾಕ್ ಮಾಡಲು ಮುಂದಾಗಿದೆ. ಆ ದೃಶ್ಯ ಮಾತ್ರ ನೋಡುಗರಿಗೆ ಎದೆ ಜಲ್ಲೆನಿಸುವಂತಿದೆ. 1 ಗಂಟೆಗಳ ಸತತ ಕಾರ್ಯಾಚರಣೆ ಬಳಿಕ ಸೆರೆ ಹಿಡಿದ 14 ಅಡಿ ಉದ್ದದ ಹೆಣ್ಣು ಕಾಳಿಂಗ ಸರ್ಪವನ್ನ ಸ್ಥಳೀಯ ಅರಣ್ಯಕ್ಕೆ ಬಿಟ್ಟಿದ್ದಾರೆ. Thank you.
क्या कर रहे हैं? वीडियो बन लेगा आई यू कैसे ले ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿ ಎಲ್ಲ ಆಫ್ ಮಾಡಿ ಆಫ್ ಮಾಡಿ ಎಲ್ಲ. ಹೊಲದಲ್ಲಿ ಕೆಲಸ ಮಾಡುವ ವೇಳೆ ರೈತನ ಮೇಲೆ ಕರಡಿ ದಾಳಿ ಮಾಡಿದ ಘಟನೆ ವಿಪ್ರ ದ್ಯಾವಮ್ಮದಲ್ಲಿ ನಡೆದಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿಪ್ರ ದ್ಯಾವಮ್ಮದ ಬಳಿ ಈ ಘಟನೆ ನಡೆದಿದ್ದು, ರೈತ ಶರಣಪ್ಪ ಎನ್ನುವರ ಮೇಲೆ ಕರಡಿ ಎರಗಿ ಗಾಯಗೊಳಿಸಿದೆ. ಇನ್ನೋರ್ವ ರೈತ ರಾಮಣ್ಣನ ಮೇಲೂ ಕರಡಿ ದಾಳಿ ಮಾಡಿದ್ದು, ಗಾಯಾಳುಗಳಿಗೆ ಗಂಗಾವತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ನಮ್ಮ ಸೋದರಾದ ಶರಣಪ್ಪ ಹುಟ್ಟಿಗೆ ಇವರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಕರಡಿ ದಾಳಿ ಮಾಡಿ ಬಹಳ ವಿಚಿತ್ರವಾಗಿ ಕಡಿದ ತಲೆ ತೊಡೆ ಕೈ ಪ್ರಾಣ ಹಾನಿಯಾಗಿ ಕಡಿದಂತೆ ದೇವರ ವಶಾತ್ತು ದ್ಯಾಮನ ಆಶೀರ್ವಾದದಿಂದ ಅವನ ಬದುಕುಳಿದಾನ. ಇದರಿಂದ ಪ್ರತಿಯೊಬ್ಬ ರೈತರು ಆತಂಕಕ್ಕೀಡಾಗಿ ರಗಲತ್ ಹತ್ರ ರಗಲತ್ ಹತ್ತು ಗಂಟೆಗೆ ಕರಡಿ ಓಡಾಡ್ತಾವಂದ್ರೆ ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆಯವರು ಏನ್ ಮಾಡ್ತಾರ ಏನನ್ನ ಗೊತ್ತಿಲ್ಲ. ಇಲ್ಲಿ ಇಡ್ತಾರ ಗಾಡಿ ಇನ್ನೊಂದು ಗುಂಡು ಬಿಡ್ತಾರ. ಅವ್ರು ಏನ್ ಹೊಟ್ಟ ಅದಕ್ಕೊಂದು ಶಾಶ್ವತವಾಗಿ ಅದಕ್ಕೆ ಯಾವ್ದೋ ಒಂದು ಗಾಡಿ ಧಾಮ ಆಗುತ್ತೆ, ಇಲ್ಲಿ ಯಾವ್ದೋ ಒಂದು ಮೃಗಾಲಯಕ್ಕೆ ಅಂತ ಅವ್ನ ಸ್ಥಳಾಂತರಿಸಲಿಲ್ಲ. ಅವ್ರು ಏನಿಲ್ಲ, ಇಲ್ಲಿ ಇಡ್ಕೊಂಡು ಹೋಗ್ತಾರೆ ಇನ್ನೊಂದು ಗುಂಡು ಬಿಡ್ತಾರ. ಸಿಕ್ಕಾಗ ಒಂದು ಎಂಟತ್ತು ಗಾಡಿಗಳು ಓಡಾಡೋದು ಇಲ್ಲಿ ರೈತರ ಗಮನಕ್ಕೆ ಬಂದತ್ತೆ. ರೈತರು ಹೆಂಗ ಜೀವ ಕೈ ಹಿಡ್ಕೊಂಡು ಓಡಾಡಕತ್ತಾರ ಹೊಲ ಗದ್ದೆಗಳಿಗೆ ಕೆಲಸ ಮಾಡಕಾರ. ಹಗಲಂತೆ ಇಲ್ಲಿ ಕಡಿತಾವನಪ್ಪ ರಾತ್ರಿ ಅಂತೂ ಓಡಾಡಂಗಿಲ್ಲ. ಬೆಳಗ್ಗೆ ವಾಯು ವಿಹಾರಕ್ಕೆ ಹೋಗೋರು ಐದು ಗಂಟೆಗೆ ಹೋಗೋರು ಎಲ್ಲ ಆರು ಗಂಟೆ ಏಳು ಗಂಟೆ ಮೇಲೆ ಹೋಗತ್ತಾರೆ ಈ ಕರಡಿ ಭಯದಿಂದ. ಹೋದವರ ಹೋದ ತಿಂಗಳ ಒಬ್ಬ ನಮ್ಮ ಸಿಸ್ಟರ್ಗೆ ಒಬ್ರಿಗೆ ಕರೆದಿತ್ತು, ಅದನ್ನ ಹೇಳಿದ್ರೆ ಇವರಿಗೆ ಫಾರೆಸ್ಟ್ ಅದಕ್ಕೆ ಏನು ಗಮನ ಇಲ್ಲ. ನಾವು ಫಾರೆಸ್ಟ್ನ ಗಾಡಿ ಅದಾವ ಅಂತ ಹೇಳಿದ್ರೆ ನೀವು ಫೋನ್ ತಗೊಂಡೋಗಿಡ್ರಿ ಅಂತ ನಮಗೆ ಹೇಳ್ತಾರೆ. ಮತ್ತೆ ತಾವ ಹಾಕಿರ್ಬೇಕು, ಅಧಿಕಾರಿಗಳು ತಮ್ಮ ಕೆಲಸ ಅದ ರೈತರಿಗೆ ಹಚ್ತಾರ. ರೈತರು ನೀವೇ ಫೋನ್ ತಗೊಂಡೋಗಿಡ್ರಿ, ಹಿಡಿದ ಮೇಲೆ ಅವ್ರು ಬರ್ತಾರ. ಅದಕ್ಕೆ ದಯವಿಟ್ಟು ಅರಣ್ಯ ಅಧಿಕಾರಿಗಳು ಈ ಮಾಹಿತಿ ಮುಖಾಂತರ ರೈತರ ಕಷ್ಟನ ನೋಡಿಕೊಂಡು ಈ ಕರಡಿಯನ್ನು ಇಡೀ ವ್ಯವಸ್ಥೆ ಮಾಡಿ ರೈತರಿಗೆ ಒಂದು ಪರಿಹಾರ ಮಾಡಿಕೊಡ್ಬೇಕಂತ ತಮ್ಮ ವಾಹಿನಿ ಮೂಲಕ ನಾವು ಕೇಳ್ಕೊಳ್ತೀವಿ. ಮತ್ತೆ ದಾಳಿ ಮಾಡಿದ್ರು ಕೂಡ ನಾಲ್ಕು ಮಂದಿ ಹುಡುಕಾಕ್ ಹೋದ್ರು, ನಾಲ್ಕು ಮಂದಿಗೆ ಬೆನ್ನತ್ತೆ ಬಂದಿತ್ತು. ಈಗ ಬೆನ್ನತ್ತು ಒಬ್ಬರು ಮತ್ತೆ ಕೈಗೆ ಚೂರು ಹೋಗಿತ್ತು. ಅರಣ್ಯ ಅಧಿಕಾರಿಗಳು ಯಾವ್ದೇ ತರಲಿಂದ ಗಮನ ಹರಿಸ್ತಾ ಇಲ್ಲ. ಮೊನ್ನೆ ಕೊಪ್ಪಳದಲ್ಲಿನೂ ಇಲ್ಲೇ ಬಿಡ್ತಾರೆ ಕರಡಿಧಾಮಗಳ ದರೋಜಿ ಕರಡಿಧಾಮ ಇದೆ. ರಾಜ್ಯ ರಾಜಕಾರಣಿಗಳ ದೊಂಬರಾಟಕ್ಕೆ ಬೇಸತ್ತ ಮತದಾರ ಟಿಕ್ ಟಾಕ್ ಮಾಡಿ ರಾಜಕಾರಣಿಗಳ ಕಾಲೆಳೆದಿದ್ದಾನೆ. ರಾಜ್ಯದ ರಾಜಕೀಯದಲ್ಲಿ ನಡೆಯುವ ಹೈಡ್ರಾಮಾಗಳನ್ನು ನೋಡಿ ಬೇಸತ್ತ ಮತದಾರರೊಬ್ಬ ಟಿಕ್ಟಾಕ್ ಮೂಲಕ ರಾಜಕಾರಣಿಗಳ ಚಳಿ ಬಿಡಿಸಿದ್ದಾರೆ. ಪ್ರತಿದಿನ ನಿಮ್ಮ ರಾಜಕೀಯ ಡ್ರಾಮಾ ನೋಡಿ ನೋಡಿ ಸಾಕಾಗಿದೆ. ಮೂರು ಪಕ್ಷದವರು ಸೇರಿ ಒಂದೇ ಸರ್ಕಾರ ರಚನೆ ಮಾಡಿಕೊಳ್ಳಿ. ರಾಜ್ಯದಲ್ಲಿ ವಿರೋಧ ಪಕ್ಷ ಇಲ್ಲದಿದ್ದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ರಾಜ್ಯ ಶಾಂತಿಯಾಗಿರಬೇಕು. ಬೇಕಾದ್ರೆ ಕೃಷಿ ಸಚಿವರನ್ನಾಗಿ ಒಬ್ಬರನ್ನೇ ಮಾಡದೆ ಜೋಳದ ಸಚಿವ, ಭತ್ತದ ಸಚಿವ, ರಾಗಿ ಸಚಿವ ಅಂತ ಖಾತೆಗಳನ್ನು ಹೆಚ್ಚು ಮಾಡಿಕೊಳ್ಳಿ. ಹೀಗೆ ಮಾಡಿಕೊಂಡು ಖಾತೆ ಮೂವರು ಹಂಚಿಕೊಳ್ಳಿ ಎಂದು ರಾಜಕಾರಣಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಒಂದು ಕೆಲಸ ಮಾಡಿಬಿಡ್ರಿ, ಈ ರಾಜಕೀಯ ಡ್ರಾಮಾ ನೋಡಿ ನೋಡಿ ಸಾಕಾಗ್ಬಿಡತ್ತೆ. ನೀವು ಮೂವರು ಪಕ್ಷದವ್ರು ಸೇರಿ ಸರ್ಕಾರ ಮಾಡಿಬಿಡ್ರಿ. ಖಾತೆಗಳೇನಿದಾವಲ್ಲ ಅವನ ಸ್ವಲ್ಪ ನೀವೇ ಜಾಸ್ತಿನೇ ಮಾಡ್ಕೊಂಡ್ಬಿಡ್ರಿ. ಹೆಂಗಂತಂದ್ರೆ ಈಗ ಉದಾಹರಣೆ ಕೃಷಿ ಸಚಿವ ಇದ್ರಂತ ಒಂದೇ ಇತ್ತದು, ಅದನ್ನೇ ಮಾಡ್ರಿ, ಅದ್ರಾಗ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಡ್ರಿ. ಜೋಳ ಸಚಿವ, ರಾಗಿ ಸಚಿವ, ಭತ್ತದ ಸಚಿವ ಅಂತಂದು ಸ್ವಲ್ಪ ಜಾಸ್ತಿ ಖಾತೆ ಮಾಡ್ಕೊಂಡು ಎಲ್ಲರೂ ಮೂವರು ಪಕ್ಷದವ್ರು ಸೇರಿ ಸರ್ಕಾರ ಮಾಡಿಬಿಡ್ರಿ. ಇತ್ತ ನಮಗೆ ವಿರೋಧ ಪಕ್ಷ ಇಲ್ಲ ಅಂದ್ರೂ ಪರವಾಗಿಲ್ಲ, ರಾಜ್ಯ ಶಾಂತಿಯಾಗಿದ್ರೆ ಅಷ್ಟು ಸಾಕು. ಒಂದು ಕೆಲಸ ಮಾಡಿಬಿಡ್ರಿ, ಈ ರಾಜಕೀಯ ಡ್ರಾಮಾ ನೋಡಿ ನೋಡಿ ಸಾಕಾಗ್ಬಿಡತ್ತೆ. ನೀವು ಮೂವರು ಪಕ್ಷದವ್ರು ಸೇರಿ ಸರ್ಕಾರ ಮಾಡಿಬಿಡ್ರಿ. ಖಾತೆಗಳೇನಿದಾವಲ್ಲ ಅವನು ಸ್ವಲ್ಪ ನೀವೇ ಜಾಸ್ತಿನೇ ಮಾಡ್ಕೊಂಡ್ಬಿಡ್ರಿ. ಹೆಂಗಂತಂದ್ರೆ ಈಗ ಉದಾಹರಣೆ ಕೃಷಿ ಸಚಿವ ಇದ್ರಂತ ಒಂದೇ ಇತ್ತದು, ಅದನ್ನೇ ಮಾಡ್ರಿ, ಅದ್ರಾಗ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಡ್ರಿ. ಜೋಳ ಸಚಿವ, ರಾಗಿ ಸಚಿವ, ಭತ್ತದ ಸಚಿವ ಅಂತಂದು ಸ್ವಲ್ಪ ಜಾಸ್ತಿ ಖಾತೆ ಮಾಡ್ಕೊಂಡು
ಎಲ್ಲರೂ ಮೂವರು ಪಕ್ಷದವ್ರು ಸೇರಿ ಸರ್ಕಾರ ಮಾಡಿಬಿಟ್ರು. ಇತ್ತ ನಮಗೆ ವಿರೋಧ ಪಕ್ಷ ಇಲ್ಲ ಅಂದ್ರೂ ಪರವಾಗಿಲ್ಲ, ರಾಜ್ಯ ಶಾಂತಿಯಾಗಿದ್ರೆ ಅಷ್ಟು ಸಾಕು. ವೈದ್ಯಶಾಸ್ತ್ರ ಕಲಿಯುವ ವಿದ್ಯಾರ್ಥಿಗಳಿಗೆ ಮೃತ ಶರೀರಗಳು ಅವಶ್ಯಕವಾಗಿ ಬೇಕು, ವೈದ್ಯಕೀಯ ಶಾಸ್ತ್ರದ ದೃಷ್ಟಿಯಿಂದ ಉಪಯುಕ್ತ ಎಂದು ಗಣಜಲ್ ಕೇಡಿ ಹೇಳಿದ್ದಾರೆ. ವೈದ್ಯಶಾಸ್ತ್ರ ಕಲಿಯುವ ವಿದ್ಯಾರ್ಥಿಗಳಿಗೆ ಮೃತ ಶರೀರಗಳು ಅವಶ್ಯಕವಾಗಿ ಬೇಕು, ವೈದ್ಯಕೀಯ ಶಾಸ್ತ್ರದ ದೃಷ್ಟಿಯಿಂದ ಉಪಯುಕ್ತ, ಈ ಕಾರಣದಿಂದ ಅಂಗಾಂಗಗಳ ದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಕಾಲರ ನಿಯಂತ್ರಣ ತಂಡದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಾಣಬಸಪ್ಪ ಗಣಜಲ್ ಖೇಡ್ ಹೇಳಿದರು. ಅಂಗದಾನ ಅರಿವು ಕುರಿತು ವಿಶ್ವಜ್ಯೋತಿ ಪ್ರತಿಷ್ಠಾನದ ವತಿಯಿಂದ ಶುಕ್ರವಾರ ನಗರದ ನೂತನ ವಿದ್ಯಾಲಯ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವೈದ್ಯ ಸಾಹಿತಿ ಡಾಕ್ಟರ್ ಎಸ್ಎಸ್ ಗುಬ್ಬಿ ಮಾತನಾಡಿ, ಸತ್ತ ನಂತರ ಮಣ್ಣಿನಲ್ಲಿ ಮಣ್ಣಾಗುವ ನಮ್ಮ ದೇಹ ಮತ್ತೊಬ್ಬರ ಜೀವನದಲ್ಲಿ ಬೆಳಕಾಗಬೇಕು, ಹಾಗಾಗಿ ಮರಣದ ಬಳಿಕ ದೇಹದಾನ ಮಾಡುವುದು ಪುಣ್ಯದ ಕೆಲಸ ಎಂದರು. ವಿಶೇಷವಾದ ಕಾರ್ಯಕ್ರಮ ರಕ್ತದಾನ ಮತ್ತು ದೇಹದಾನದ ಬಗ್ಗೆ ಒಂದು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮ. ಈ ಎರಡು ವಿಶೇಷವಾದ ದಾನಗಳು ಜೀವನದಲ್ಲಿ ಅತಿಯಾದ ಶ್ರೇಷ್ಠವಾದ ದಾನ ಅಂದರೆ ನಾವು ರಕ್ತದಾನ ಅಂತ ಹೇಳ್ತಾ ಇದ್ದೀವಿ. ಈಗ ಅದರ ಜೊತೆಗೆ ದೇಹದಾನ ಕೂಡ ಸೇರಿಕೊಳ್ತಾ ಇದೆ. ರಕ್ತದಾನ ಯಾಕೆ ಬಹಳ ಶ್ರೇಷ್ಠವಾದ ದಾನ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ಯಾರಿಗಾದರೂ ನಮಗೆ ರಕ್ತ ಬೇಕಂತಂದರೆ ಎಮರ್ಜೆನ್ಸಿ ರಕ್ತ ಬೇಕಂದರೆ ಎಲ್ಲೂ ರಕ್ತ ಸಿಗೋದಿಲ್ಲ. ರಕ್ತ ಮತ್ತೊಬ್ಬರಿಗೆ ಸಿಗಬೇಕಂದ್ರೆ ಯಾರಾದರೂ ಒಬ್ಬರು ದಾನಿಗಳದು ರಕ್ತ ದಾನ ಮಾಡಿದಾಗ ಮಾತ್ರ ನಮ್ಗೆ ರಕ್ತ ಸಿಗ್ತದೆ, ಇಲ್ಲಾಂದರೆ ರಕ್ತ ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಅಮೂಲ್ಯವಾದ ದಾನ ಈ ರಕ್ತದಾನ. ಈ ರಕ್ತದಾನದ ಅವಶ್ಯಕತೆ ಭಾಳ ಜನರು ಏನು ತಿಳ್ಕೊತಾರೆ, ಇದು ಭಾಳ ಜನ ರಕ್ತದಾನ ಯಾಕೆ ಮಾಡೋದಿಲ್ಲ ಅಂದರೆ ಅದು ಒಂದು ಭಯ ಜನರಲ್ಲಿ ಕಾಡ್ತದೆ. ಏನು ಭಯ ಅಂದರೆ ನಾ ರಕ್ತ ಕೊಟ್ಟರೆ ನನಗೇನಾಗ್ತದೇನೋ, ನಾ ಭಾಳ ಫಸ್ಟಿಗೆ ಅದು ಭಾಳ ಜನರಲ್ಲಿ ಅದು ಆ ತಲೆಗೆ ಅದು ನಮ್ಮಲ್ಲಿ ಅದು ವಿಚಾರ ಒಪ್ಕೊಂಬಿಟ್ಟದು. ಹಾಗಂದ್ರೆ ರಕ್ತ ನಮ್ಮ ಹತ್ರ ಭಾಳಷ್ಟು ಸಾರಿ ನೋಡ್ತಾ ಇರ್ತೀವಿ ನಾವು ನಮ್ಮ ಆಸ್ಪತ್ರೆಗಳಲ್ಲಿ. ಈ ವಿಶೇಷವಾಗಿ ಹೆರಿಗೆ ಸಮಯದಲ್ಲಿ ಮಹಿಳೆಯರಿಗೆ ಕರ್ಕೊಂಬರ್ತಾರೆ. ಆ ಮಹಿಳೆಯರು ಬಂದರೆ ಅವ್ರ ಜೊತೆ ವಿಶೇಷವಾಗಿ ಅಂಗದಾನದ ಅರಿವನ್ನು ಮೂಡಿಸುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತಿನ ಈ ಒಂದು ತಿಂಗಳ ಪರ್ಯಂತ ಕಾರ್ಯಕ್ರಮಕ್ಕೆ ತೆರೆಯನ್ನು ಹೇಳ್ತಾ ಇದ್ದೀವಿ. ಬಂಧುಗಳೇ, ಮೊಟ್ಟ ಮೊದಲಾಗಿ ಇಷ್ಟೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಆಯೋಜನೆಗೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಪ್ರಾಚಾರ್ಯರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಕುಮಾರ್ ಗೋದ್ಕಾನ್ ಅವರಿಗೆ ಅನಂತರದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಕಲಬುರಗಿವರೆಗೆ ಕಳೆದ ಅನೇಕ ವರ್ಷಗಳಿಂದ ಯಾವುದಾದ್ರೂ ಸಾಹಿತ್ಯ ಲೋಕದಲ್ಲಿ ಹೊಸ ಕಾರ್ಯಕ್ರಮಗಳು ನಡೀತಾವ ಅಂತಂದ್ರೆ ಅದು ವಿಶ್ವಜ್ಯೋತಿ ಪ್ರತಿಷ್ಠಾನದ ಆಸ್ತ್ರದಲ್ಲಿ ಅನ್ನೋ ಮಾತು ಈ ಭಾಗದ ಬಹುತೇಕ ಜನರಿಗೆ ಗೊತ್ತಿರತಕ್ಕಂಥ ಸಂಗತಿ. ಯಾಕಂತಂದ್ರೆ ಈ ಸಾಹಿತ್ಯ ಕ್ಷೇತ್ರದೊಳಗೆ ಹೊಸ ಹೊಸ ಮುಖಗಳಿಗೆ ಹೊಸ ವೇದಿಕೆಯನ್ನು ಕೊಡ್ತಕ್ಕಂಥ ರೀತಿಯೊಳಗೆ ವಿಶ್ವಜ್ಯೋತಿ ಪ್ರತಿಷ್ಠಾನ ಯಾವತ್ತೂ ಇಂಥ ಹೊಸ ಕಾರ್ಯಕ್ರಮಗಳನ್ನ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. ಇದು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ನಮ್ಮೆಲ್ಲ ಗೆಳೆಯರ ಬಳಗ ಒಟ್ಟು ಕೂಡಿಕೊಂಡು ನಮ್ಮೆಲ್ಲ ಗೆಳೆಯರ ಬಳಗದ ಸಹಕಾರದೊಂದಿಗೆ ಇಡೀ ಕಲಬುರಗಿ ನಾಡಿನಾದ್ಯಂತ ವರ್ಷದ 365 ದಿವಸಗಳು ಸಹಿತ ಕಲಬುರಗಿ ಒಳಗೆ ಸಾಹಿತ್ಯಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಕಾರಣ ನಮ್ಮ ಭಾಗದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಅಂತ. ಇವಿಷ್ಟು ಈವರೆಗಿನ ಸುದ್ದಿಗಳು, ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.